ना समय नड्डा जी सुदीप बिटकोड़ते सतत हद्द वर्ष आशीर्वादी इवत हूं सवि मन कटी दाखले सवनूर जीवन कोने उसीवर्गू निम सेवेन कर्नाटक मात प्रामाणिकवा सेवे मातने क्षेत्र जन प्रामाणिकवा सेवेन अदर नंबिके बंकापुर कूड़ा तालूक नानुमान सावे सिग मणी नास्तर ना यू निम्बाता ना समय नड्डा जी सुदीप बिटकोड़ते बंधु अद्याव जन्म संबंधवो अद्याद ऋण अनुबंधवो नन के सतत हद वर्ष आशीर्वादी नम निम संबंध अब दैव इच्छे ही नम निम नदे यदे शक्ति मध्य बरक साध्यवतम प्रीति नानु तले बेने प्रीति नानु सोत होगिदेने निम्म विश्वास के नानु नन्न जीवन कोने उसुरिरुवर्गू कोने उसुरुवर्गू निम्म सेवेयन्न नानु माड्तेने अन्नुवंत प्रतिज्ञेयन्न नानु माड्तेने सिग्गाव सौनूरिन अभिवृद्धि नम्मेल्लर कनसागित्तु 2008 क्के बंदाग रस्तेगळिरलिल्ल रस्ते मध्य हल्ल इत्तु कुडियो नीरिरलिल्ल कुडियो नीरिगागि नम्म तायंदरु साल गट्टले आ बिंदगियन्नु इट्टिरुवंत सालगळित्तु ओंदु ओळ्ळेय आफीसिन कट्टड इरलिल्ल जनरिगे कष्टक्के स्पंदने इरलिल्ल केरेगळिगे नीरिरलिल्ल इदर मध्य नम्म प्रारंभ आगिरुवंत अभिवृद्धिय प्रयाण इवत्तु एरडु एक नीरावरियन्नु माडि नूरु किंत हेच्चु केरेगळन्नु तुम्सिरुवंत दाखले इवत्तु सिग्गाव सौनूरिनल्लागिदे ओंदु नूरु केरेगळन्नु तुम्सिद्देवे अदे रीति इवत्तु सुमारु 2000 किलोमीटर हळ्ळियिंद होलक्के होगुव रस्ते ग्रामगळ रस्ते जिले मुख्य रस्ते राज्य हेद्दारी राष्ट्रीय हेद्दारी 2000 किलोमीटर इवत्तु रस्ते निर्माण आगिदे 15 वर्षदल्ली 10,000 मनेगळन्नु कट्टिदेवे अष्टे अल्ल मळे बंदाग बडवरिगागि इवत्तु 12,000 मनेगळन्नु कट्टिरुव दाखले सिग्गाव सौनूरिनल्लिदे बड़तन शापवल हुट्टुवाग बड़तन इरबहुदु अदर सायमट बड़तन इरबेकंतिल्ल तम्म दुडिमेयिंद तम्म प्रामाणिकतेयिंद मुंदे बरुवंत अवकाशवन्न माडिकोट्रे अवरु इतरंते स्वाभिमानद बदुकन्न बदुकुत्तारे बंधुगळे अष्टे अल्ल शहरदल्लि सिग्गाव सौनूर बंकापूरिनल्लि मूरु ऊरल्लि 6,000 ಮನೆಗಳನ್ನು ಕಟ್ಟುವಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ ಶಹರಗಳ ಸಂಪೂರ್ಣ ಅಭಿವೃದ್ಧಿಯನ್ನ ಮಾಡಿದ್ದೇವೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದೇವೆ ಪ್ರತಿಯೊಂದು ಗ್ರಾಮಕ್ಕೆ ಇನ್ನ 6 ತಿಂಗಳ ಒಳಗಡೆ ಪ್ರತಿಯೊಂದು ಮನೆಗೆ ಇವತ್ತು ನಳದಿಂದ ನೀರು ಕೊಡುವಂತ ಇವತ್ತು ವ್ಯವಸ್ಥೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಜಿ ನಮ್ಮ ಜೆಪಿ ನಡ್ಡಾ ಜಿ ಅವರ ನೇತೃತ್ವದಲ್ಲಿ जल जीवन मिशन इवत्तु
ನಾವು ಹಳ್ಳಿ ಹಳ್ಳಿಗೆ ನೀರು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ನಮ್ಮ ನಡ್ಡಾಜಿ ಅವರ ನೇತೃತ್ವದಲ್ಲಿ ಪಕ್ಷ ಕರ್ನಾಟಕದಲ್ಲಿ ಅತ್ಯಂತ ಸಂಘಟಿತವಾಗಿದೆ ಗಟ್ಟಿಯಾಗಿದೆ ಬರ್ದಿಟ್ಕೊಳ್ಳಿ ಬರ್ದಿಟ್ಕೊಳ್ಳಿ ಮೇ 13 ರಂದು ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ 125 ಕ್ಕಿಂತ ಹೆಚ್ಚು ಸ್ಥಾನವನ್ನ ಪಡೆದು ಮತ್ತೊಮ್ಮೆ ಭಾರತದ ಮತ್ತೊಮ್ಮೆ ಕನ್ನಡ ಮಾತೆಯ ಸೇವೆಯನ್ನ ಮಾಡಲು ಭಾರತೀಯ ಜನತಾ ಪಕ್ಷಕ್ಕೆ ಈ ಜನರ ಆಶೀರ್ವಾದವನ್ನ ಮಾಡುತ್ತಾರೆ ಬಂಧುಗಳೇ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ ಮುಖ್ಯಮಂತ್ರಿಯಾಗಿ ನಾನು ರೈತರಿಗೆ ಯುವಕರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ವಿದ್ಯಾರ್ಥಿಗಳಿಗೆ ಏನೆಲ್ಲ ಕೆಲಸ ಮಾಡಿದಂತ ಮುಂದೆ ಇದೆ ಬರುವಂತ ದಿನಗಳಲ್ಲಿ ನಾನು ಹೆಚ್ಚಿಗೆ ಮಾತಾಡ್ತೇನೆ ಇಷ್ಟೇ ಹೇಳ ಬಯಸ್ತೇನೆ ನನ್ನ ಜೀವನದ ಕೊನೆ ಉಸಿರು ಇರುವವರೆಗೂ ನಿಮ್ಮ ಸೇವೆಯನ್ನು ಮಾಡ್ತೇನೆ ಅಷ್ಟೇ ಅಲ್ಲ ಬಹಳ ಊವಾಪೋವ ನಡೆದಿತ್ತು ಮುಖ್ಯಮಂತ್ರಿಗಳು ಕ್ಷೇತ್ರ ಬದಲಾವಣೆ ಮಾಡ್ತೀರಾ ಇನ್ನೊಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀರಾ ನಾನು ಓಡಿ ಹೋಗುವಂತ ಮುಖ್ಯಮಂತ್ರಿ ಅಲ್ಲ ಒಂದು ಕ್ಷೇತ್ರಕ್ಕೆ ಹೋಗಿ ಮತ್ತೊಂದು ಸತಿ ಇನ್ನೊಂದು ಕ್ಷೇತ್ರಕ್ಕೆ ಓಡಿ ಹೋಗುವಂತ ಮುಖ್ಯಮಂತ್ರಿ ಅಲ್ಲ ಏನೇ ಆದರೂ ನನ್ನ ಜನರ ಮುಂದೆ ನನ್ನ ತೀರ್ಮಾನ ಆಗಬೇಕು ನೀವೇ ಮಾಲೀಕರು ನೀವೇ ಮಾಲೀಕರು ಆದ್ದರಿಂದ ನಾನು ಹೇಳಿದೆ ಯಾರು ಅವರು ಪ್ರಶ್ನೆವರು ಕೇಳಿದ್ರು ಸರ್ ದಾವಣಗೆರೆಗೆ ಹೋಗ್ತೀರಾ ಇನ್ನೊಂದು ಕಡೆ ಹೋಗ್ತೀರಾ ಯಾವ ನನ್ನ ಮಗ ಹೇಳಿದ್ದು ಅಂತ ಕೇಳಿದ್ರು ಯಾವ ನನ್ನ ಮಗ ಹೇಳಿದ್ದು ಅದು ನನ್ನ ಆತ್ಮಸ್ಥೈರ್ಯ ಇದು ನನ್ನ ಆತ್ಮಸ್ಥೈರ್ಯ ಕರ್ನಾಟಕ ಮಾತೆಯನ್ನ ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದೇನೆ ಈ ಕ್ಷೇತ್ರ ಜನರ ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡಿದ್ದೇನೆ ಅದರಲ್ಲಿ ನನ್ನ ನಂಬಿಕೆ ಇದೆ ಇವತ್ತು ಆಯುರ್ವೇದಿಕ್ ಹಾಸ್ಪಿಟಲ್ 250 ಬೆಡ್ಡು ಸಿಗ್ಗಾಂವ್ ಹಾಸ್ಪಿಟಲ್ 700 ಹಾಸ್ಪಿಟಲ್ GTTC ವೆಟರ್ನರಿ ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಟೆಕ್ಸ್ಟೈಲ್ ಪಾರ್ಕ್ 10,000 ಜನರಿಗೆ ಉದ್ಯೋಗ ಕೊಡುವಂತ ಟೆಕ್ಸ್ಟೈಲ್ ಪಾರ್ಕ್ ಹೀಗೆ ಸಮಗ್ರ ಅಭಿವೃದ್ಧಿಯನ್ನು ನಾನು ಮಾಡಿದ್ದೇನೆ ಬಂಕಾಪುರ್ ತಾಲೂಕು ಆಗಬೇಕು ಅಂತ ಅಲ್ಲಿಯ ಜನರ ಬೇಡಿಕೆ ಇದೆ ನಾನು ಇವತ್ತು ಅದಕ್ಕೆ ಎಲ್ಲ ಅನುಮತಿಯನ್ನು ಕೊಟ್ಟು ಆಜ್ಞೆಯನ್ನು ಮಾಡಿದ್ದೇನೆ ಆದರೆ ಚುನಾವಣೆಯ ನೀತಿ ಇದರಿಂದ ಅದು ನಿಂತೋಗಿದೆ ಬರುವಂತಹ ದಿನಗಳಲ್ಲಿ ಬಂಕಾಪುರ್ ಕೂಡ ತಾಲೂಕನ್ನು ನಾನು ಮಾಡ್ತೇನೆ ಅನ್ನುವಂತ ಮಾತನ್ನು ಹೇಳಿಕೊಟ್ಟೆ ಬಂಧುಗಳೇ ಕೊನೆಯದಾಗಿ ನನ್ನನ್ನ ಬೆಳೆಸಿದವರು ನೀವು ನನ್ನನ್ನು ಉಳಿಸಿಕೊಳ್ಳುವುದು ನೀವು ನಾನು ಮಾತ್ರ ನನ್ನ ಜೀವನದ ಕೊನೆಯ ಉಸಿರುವರೆಗೂ ನಿಮ್ಮ ಸೇವೆಯನ್ನು ಮಾಡ್ತೇನೆ ನನ್ನ ಸಾವಾದರೆ ಸಿಕ್ಕ ಮಣ್ಣಿನಲ್ಲಿ ನನ್ನ ಉಳ್ಬೇಕನ್ನುವಂತಹ ಮಾತನ್ನು ನಾನು ಹೇಳ್ತೇನೆ ಇದು ನನ್ನ ಸಿಗ್ಗಾಮಿಯ ಭೂಮಿ ತಾಯಿಯ ಋಣವನ್ನ ತೀರಿಸುವಂತಹ ಪ್ರಯತ್ನ ಮಾಡ್ತೇನೆ ಬಂಧುಗಳೇ ಆಶೀರ್ವಾದ ಇರಲಿ ಧನ್ಯವಾದಗಳು ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು